ಪ್ರಜ್ವಲ್ ರೇವಣ್ಣ, ಈಗಾಗಲೇ SIT ಬಂಧನದಲ್ಲಿರುವ ಪ್ರಜ್ವಲ್ ರೇವಣ್ಣ, ಮಧ್ಯಾಹ್ನ 3 ಗಂಟೆಗೆ ಅವರನ್ನ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಲಾಗುತ್ತೆ. SIT ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತೆ. ಕೇಸ್ ಡೈರಿ ತರೋದ್ರಲ್ಲಿ ವಿಳಂಬ ಮಾಡಿದೆ SIT, ಹಾಗಾಗಿ SIT ಕಚೇರಿಯಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ರು. ಹಾಗಾಗಿ 3 ಗಂಟೆಗೆ ನಡೆಯುತ್ತೆ ಪ್ರಜ್ವಲ್ ಬೇಲ್. ಬೇಲು, ಜೈಲು, ಬಂಧನ, ಬೇಲ್ ಬಗ್ಗೆ ಇವತ್ತು ಪ್ರಶ್ನೆನೇ ಇಲ್ಲ. ಒಂದೇ ಜೈಲು ಅಂದರೆ SIT ತನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ. 14-15 ದಿನಗಳ ಕಾಲ ಆತನನ್ನು ವಿಚಾರಣೆ ನಡೆಸುತ್ತೆ, ಇಲ್ಲ ಅಂತಂದರೆ ನ್ಯಾಯಾಂಗ ಬಂಧನ. 99% ಇವತ್ತು SIT ತನ್ನ ವಿಚಾರಣೆಗೆ ಒಂದಿಷ್ಟು ದಿನಗಳ ಕಾಲ ಕಸ್ಟಡಿ ಕೇಳುತ್ತೆ. 3 ಗಂಟೆಗೆ ಮುಂದೂಡೋದಕ್ಕೆ ಪ್ರಮುಖ ಕಾರಣ SIT ಅಧಿಕಾರಿಗಳು ಮಾಡಿರುವಂಥ ವಿಳಂಬ. ಕೇಸ್ ಡೈರಿ ತರೋದ್ರಲ್ಲೇ ವಿಳಂಬ ಮಾಡಿಬಿಟ್ಟಿದ್ರು. SIT ಕಚೇರಿಯಲ್ಲೇ ಕೇಸ್ ಡೈರಿಯನ್ನು ಬಿಟ್ಟುಬಿಟ್ಟು ಎಲ್ಲರೂ ಬಂದು ಆಲ್ರೆಡಿ ನ್ಯಾಯಾಲಯಕ್ಕೆ ಬಂದುಬಿಟ್ಟಿದ್ರು. ಸೊ ಹಾಗಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಈಗ 3 ಗಂಟೆಗೆ ಹೋಗಿದೆ. ಇಲ್ಲದೇ ಇದ್ರೆ ಇಷ್ಟು ಆಗಲೇ ಹೇಳಿದ್ವಲ್ಲ, ಕೋರ್ಟ್ ಹಾಲಲ್ಲಿ ಪ್ರಜ್ವಲ್ ರೇವಣ್ಣ ಕೂತಿದ್ದಾರೆ ಆಲ್ರೆಡಿ. ಎಷ್ಟು ಜನ ಇದ್ದಾರೆ ಕೋರ್ಟ್ ಹಾಲಲ್ಲಿ ಅಂತಂದರೆ, ರೆಗ್ಯುಲರ್ ಆಗಿ ಸಾಮಾನ್ಯವಾಗಿ ಯಾವ ಕೇಸ್ನಲ್ಲೂ ಅಷ್ಟು ಜನ ಇರಲ್ಲ ಕೋರ್ಟ್ ಹಿಯರಿಂಗ್ ಹಾಲ್ನಲ್ಲಿ. ಆ ಹಾಲ್ನಲ್ಲಿ ಬಹಳಷ್ಟು ಜನ, ಸಿಕ್ಕಾಪಟ್ಟೆ ಜನ ಕಿಕ್ಕಿರಿದು ಕೂತ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣನ ಪ್ರಕರಣದ ವಾದ ಪ್ರತಿವಾದವನ್ನು ಆಲಿಸೋದಕ್ಕೆ. ಏನೇನಾಗುತ್ತೆ ಅಂತ ರೂಪೇಶ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಒಂದು ಕಡೆ ನ್ಯಾಯಾಲಯಕ್ಕೆ SIT ಅಧಿಕಾರಿಗಳು ಮಾಡಿರುವಂಥ ವಿಳಂಬ, 3 ಗಂಟೆಗೆ ಒಂದು ಕಡೆ ವಿಚಾರಣೆ ಮುಂದಾಗಿದೆ, ಇನ್ನೊಂದು ಕಡೆ SIT ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಅವರನ್ನು ಪಡೆದುಕೊಳ್ಳೋ ಸಾಧ್ಯತೆ ಇದೆ, ಮುಂದೇನಾಗುವ ಸಾಧ್ಯತೆ ಇದೆ ರೂಪೇಶ್? ಮೆಡಿಕಲ್ ಚೆಕಪ್ ಮುಗಿದಿದೆ. ಒಂದು ಬೋರಿಂಗ್ ಆಸ್ಪತ್ರೆ ವೈದ್ಯರ ಪ್ರಕಾರವಾಗಿ ಒಂದು ಮೂಲಗಳ ಮಾಹಿತಿ ನೀಡ್ತಾ ಇದ್ದಾವೆ. ಪ್ರಜ್ವಲ್ ರೇವಣ್ಣಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಇಲ್ಲ, ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿ. ಮೊದಲನೇದಾಗಿ ಒಬ್ಬ ಆರೋಪಿಗೆ ತನಿಖೆ ನಡೆಸಲಿಕ್ಕೆ ಅವರು ಫಿಟ್ ಇದ್ದಾರಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಲಿಕ್ಕೆ, ಅದೇ ರೀತಿ ಕಸ್ಟಡಿದ್ದಾಗ ಏನಾದರೂ ಅನಾಹುತಗಳಾಗಬಾರದು ಅಂತೇಳಿ ಮೆಡಿಕಲ್ ಚೆಕಪ್ ಅನ್ನ ಮಾಡಲಾಗುತ್ತೆ. ಮೆಡಿಕಲ್ ಚೆಕಪ್ ಆಗಿದೆ, ಮೆಡಿಕಲ್ ಚೆಕಪ್ ರಿಪೋರ್ಟ್ ಇಟ್ಕೊಂಡು ಪ್ರಜ್ವಲ್ ರೇವಣ್ಣ ಅವ್ರನ್ನೇ ಕರ್ಕೊಂಡು ಬಂದು ಕೋರ್ಟ್ ನ ಮುಂದೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣ, ಯಾಕಂತಂದ್ರೆ 3 ಗಂಟೆವರೆಗೂ ಕೂಡ ನ್ಯಾಯಾಧೀಶರು ಬರೋದಿಲ್ಲ, 3 ಗಂಟೆಗೆ ನ್ಯಾಯಾಧೀಶರು ಬರ್ತಾರೆ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೋರ್ಟ್ ನ ಮುಂದೆ ಹಾಜರು ಪಡಿಸ್ತಾರೆ. ಈ ಸಂದರ್ಭದಲ್ಲಿ SIT ಒಂದಿಷ್ಟು ಗ್ರೌಂಡ್ಸ್ ಗಳನ್ನು ನೀಡುತ್ತೆ, ಯಾಕಂತ ಹೇಳಿದ್ರೆ ಅವ್ರನ್ನ ಯಾಕೆ ಕಸ್ಟಡಿಗೆ ಪಡ್ಕೊಳ್ಬೇಕು ಅಂತೇಳಿ ಅವ್ರ ಕಾರಣಗಳನ್ನು ಕೊಡಬೇಕಾಗುತ್ತೆ. ಸಂದರ್ಭದಲ್ಲಿ SIT ಸಾಕಷ್ಟು ಕಡೆಗಳು, ಒಟ್ಟಾರಾಗಿ ನಾವು SIT ತನಿಖೆ ನಡೆಸ್ತಾ ಇದೆ, ಒಂದು ಪ್ರಕರಣ ಅಲ್ಲ ಮೂರು, ಒಟ್ಟಾರಾಗಿ 5-6 ಪ್ರಕರಣಗಳು ತನಿಖೆ ಮಾಡ್ತಾ ಇದೆ. ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ಮುಖ್ಯ ಆರೋಪಿಯನ್ನಾಗಿ 4 ಪ್ರಕರಣಗಳಿದೆ. ಎಲ್ಲವೂ ಕೂಡ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ಅವ್ರ ಮೇಲೆ ದಾಖಲಿಸಲಾಗಿದೆ. ಹೀಗಾಗಿ ಅದನ್ನ ಸವಿವರವಾಗಿ ತನಿಖೆ ಮಾಡಬೇಕಾಗುತ್ತೆ. ತನಿಖೆ ಮಾಡಿ ಸಂತ್ರಸ್ತರ ಹೇಳಿಕೆಯನ್ನು ಪಡ್ಕೊಳ್ಳಲಾಗಿದೆ, ಸಂತ್ರಸ್ತರ ಹೆಸರು ಮಾದರಣ ಮಾಡಲಾಗಿದೆ. ಆ ಸ್ಥಳಕ್ಕೆ ಕೃತ ಇಡುವಂತ ಸ್ಥಳಗಳನ್ನು ನೋಡೋದಾದ್ರೆ ಇಲ್ಲಿ ಹೊಳೆ ನದಿಪುರದ ಮನೆಗಳಿರ್ಬೋದು, ಹಾಸನದಲ್ಲಿರ್ತಕ್ಕಂಥ ಎಂಟಿ ಕ್ವಾರ್ಟರ್ಸ್ ಹಾಸನದಲ್ಲಿರ್ತಕ್ಕಂಥ ಮನೆಗಳು, ಅದೇ ರೀತಿಯಾಗಿ ಇಲ್ಲಿ ಹಾಸನ ಸ್ಥಳಗಳು, ಬೆಂಗಳೂರಿನ ಒಂದಿಷ್ಟು ಸ್ಥಳಗಳು, ಮತ್ತೆ ಬೇರೆ ಎಲ್ಲ ಆದರೂ ಹೊಸ ಸ್ಥಳಗಳು ಕಂಡು ಬಂದ್ರೆ ಅದನ್ನು ಕೂಡ ಮಾದರಿ ಮಾಡಬೇಕಾಗುತ್ತೆ. ಅದು ಕೂಡ ಪ್ರಜ್ವಲ್ ರೇವಣ್ಣ ಕರ್ಕೊಂಡು ಹೋಗಿ ಮಾದರಿ ಮಾಡಬೇಕಾಗುತ್ತೆ. ಹೀಗಾಗಿ ಆ ಎಲ್ಲಾ ಸ್ಥಳಗಳಿಗೆ ಹೋಗ್ಬೇಕಾಗತ್ತೆ, ಕರ್ಕೊಂಡು ಹೋಗಿ ತನಿಖೆನ ಮಾಡ್ಬೇಕಾಗುತ್ತೆ. ಇಲ್ಲಿ ಈಗಲೇ ಶುರು ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ತನಿಖೆಗೆ ಅಸಹಕಾರ ಮಾಡ್ತಾ ಇದ್ದಾರೆ ಅಂತೇಳಿ, ಯಾಕಂತೇಳಿದ್ರೆ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ, ಅದೇ ರೀತಿ ಎಲ್ಲವನ್ನು ಕೂಡ ಅಲ್ಲಗೆಳಿಸ್ತಾರೆ. ತನಿಖೆ ಸಹಕಾರ ಮಾಡಿರ್ತಾನೆ ಬೇಗ ತನಿಖೆ ಮುಗಿಯೋದು, ಹೀಗಾಗಿ ಸಹಕಾರ ಕೂಡ ಕೊಡ್ತಾ ಇಲ್ಲ, ಅಸಹಕಾರ ಕೊಡ್ತಾ ಇದ್ದಾರೆ ಅಂತೇಳಿ SIT ಅಧಿಕಾರಿಗಳು ಕೋರ್ಟ್ ನ ಮುಂದೆ ಹೇಳುವಂತ ಸಾಧ್ಯತೆಗಳು ಲಕ್ಷ ಕಾಣ್ತಾ ಇದೆ. ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೆಚ್ಚು ದಿನಗಳ ಕಾಲ SIT ಪ್ರಶ್ನೆ ಕೊಡಬಾರದು ಅಂತೇಳಿ ಕೂಡ ವಾದವನ್ನ ಮಾಡ್ಲಿಕ್ಕೆ ಅವಕಾಶಗಳಿದೆ. ಹೀಗಾಗಿ SIT ಒಟ್ಟಾರಾಗಿ 14 ದಿನಗಳ ಕಾಲ ಕಸ್ಟಡಿಗೆ ಮೊದಲ ಹಂತದಲ್ಲಿ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ನ್ಯಾಯಾಧೀಶರು ಏನ್ ಮಾಡ್ತಾರೆ, ಏಕ ವಾದ ವಿವಾದಗಳು ಯಾವ ಪ್ರತಿವಾದಗಳು ಯಾವ ರೀತಿಯಾಗಿ ಆಗುತ್ತೆ, ಅದರ ಅನ್ವಯವಾಗಿ ನ್ಯಾಯಾಧೀಶರು ಅಂತಿಮವಾಗಿ ಎಷ್ಟು ದಿನಗಳ ಕಸ್ಟಡಿ ಅಂತೇಳಿ ಹೇಳ್ತಾರೆ. ಇದು 3 ಗಂಟೆ ಗೊತ್ತಾಗುತ್ತೆ, 3 ಗಂಟೆಯಿಂದ ಈ ಒಂದು ವಿಚಾರಣೆ ಆರಂಭವಾಗುತ್ತೆ. ಇದು ಇಲ್ಲಿ ಪ್ರಣೋದ್.